ಮಹಾರಾಷ್ಟ್ರ ತುಂಬ ಇಂಪಾರ್ಟೆಂಟ್ ಸ್ಟೇಟ್ ಅದು. 48 ಕ್ಷೇತ್ರಗಳಿದಾವೆ. ಕಳೆದ ಬಾರಿ NDA 42 ಕ್ಷೇತ್ರಗಳಲ್ಲಿ ಪಾರ್ಮೆ ಮಾಡ್ತಿತ್ತು. ಈ ಬಾರಿ ಅತ್ಯಂತ ಕೆಟ್ಟ ಪ್ರದರ್ಶನ ಅವರಿಂದ ಬಂದಿದೆ. ಏನು ಶಿವಸೇನಾ ಉದ್ಧವ್ ಠಾಕ್ರೆ ಬಣ ಮತ್ತು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಶರದ್ ಪವಾರ್ ಬಣ ಮತ್ತು ಕಾಂಗ್ರೆಸ್ ಕಾಂಬಿನೇಷನ್ 29 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ. ಈಗ BJP ಮತ್ತು ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಅವರ ಬಣ ಕೇವಲ 19 ಸೀಟ್ಗಳಲ್ಲಿ ಮುನ್ನಡೆ ಸಾಧಿಸಿದೆ. ಇದು ಏನು ಕಾರಣ? BJP ಅಷ್ಟು ತನ್ನ ಹಿಡಿತ ಸಾಧಿಸಿದ ರಾಜ್ಯವನ್ನು ಅಲ್ಲಿ ಕಳೆದುಕೊಳ್ಳಿಕ್ಕೆ ಏನು ಕಾರಣ ಅಂತ? ಸರ್, ಹಿಂದಿ ಸೀಮೆ ಅಥವಾ ಹಿಂದಿ ಬೆಲ್ಟುನಲ್ಲಿ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಇದೇನಿದೆ, ಈ ಬೆಲ್ಟಲ್ಲಿ ಒಂದು ಗಾದೆ ಮಾತಿದೆ, ಹಿಂದಿ ಗಾದೆ ಮಾತದು, ಆ ಬೈಲ್ ಮುಜೆ ಮಾರ್ ಅಂತ. ಸುಮ್ಮನೆ ಅದು ಗೂಳಿ ಹೋಗ್ತಾ ಇರುತ್ತೆ, ಅದನ್ನು ಕೆಣಕ್ತಾನಂತೇವನು ಆ ಬೈಲ್ ಮುಜೆ ಮಾರ್ ಅಂತಂದೇಳಿ ಅನ್ನೋ ಇದನ್ನು ಅಮಿತ್ ಶಾ ಅವರು ಮತ್ತು ಮೋದಿಯವರು ಅಂಥದ್ದೊಂದು ದಡ್ಡತನನ ಇಲ್ಲಿ ತೋರಿಸಿದ್ರು. ಎಲ್ಲ ನಮ್ಮ ನಿಯಂತ್ರಣದಲ್ಲಿದೆ ಅಂತ ಭಾವಿಸಿದ ವ್ಯಕ್ತಿ ತಪ್ಪುಗಳು ಮಾಡ್ತಾನೆ. ಸೊ ಆ ತಪ್ಪುಗಳನ್ನು ಇವರು ಕೂಡ ಮಹಾರಾಷ್ಟ್ರದಲ್ಲಿ ಮಾಡಿದರು. ಅಲ್ಲಿ ಶಿವಸೇನೆ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ಹೋದರು. ಶಿವಸೇನೆ ಇವರನ್ನು ಬಿಟ್ಟುಬಿಟ್ಟು ಮಹಾವಿಕಾಸ್ ಅಘಾಡಿ ಜೊತೆಗೆ ಸೇರ್ತು ಅನ್ನೋ ಕಾರಣಕ್ಕೋಸ್ಕರ. ಯಾಕೆ ಸೇರ್ತು ಅಂತಂದರೆ, ಶಿವಸೇನೆ ಆಗ್ಲೇ BJP ಬಗ್ಗೆ ಒಂದು ಇನ್ಸೆಕ್ಯೂರಿಟಿನ ಫೀಲ್ ಮಾಡೋಕ್ಕೆ ಶುರು ಆಗಿತ್ತು, ಫೀಲ್ ಮಾಡೋಕ್ಕೆ ಆರಂಭ ಆಗಿತ್ತು. ಯಾಕೆ ಅಂತಂದರೆ, BJP ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳ ಕೂಸುಮರಿ ಥರ ಬೆನ್ನು ಹತ್ತಿ ಹೋಗುತ್ತೋ, ಅಲ್ಲಿ ಯಾವ ಯಾರ ಮೇಲೆ ಕೂಸುಮರಿ ಸವಾರಿ ಮಾಡಿತ್ತೋ ಅವ್ರದ್ದೇ ನಡ ಮುರಿಯೋ ಕೆಲಸ ಮಾಡ್ತಾ ಇದೆ. ಸೊ ಇದು ಶಿವಸೇನೆಗೆ ಗೊತ್ತಾಯಿತು. ಎಲ್ಲಿ ಶಿವಸೇನೆ ದೊಡ್ಡಣ್ಣ ಆಗಿತ್ತು ಅಲ್ಲಿ ಇವತ್ತು BJP ದೊಡ್ಡಣ್ಣ ಆಗಿದೆ. ಎಲ್ಲಿ ಶಿವಸೇನೆ BJP ಸಣ್ಣ ಜೂನಿಯರ್ ಪಾರ್ಟ್ನರ್ ಆಗಿತ್ತು, ಈ ಸ್ಥಾನಗಳು ಅದ್ಲು ಬದಲಾಗಿದ್ದಾವೆ. ಎಷ್ಟೋ ಕಡೆ ಬಿಹಾರದಲ್ಲಾಗಿದೆ, ಎಲ್ಲೆಲ್ಲಿ ನೀವು ನೋಡಿ, ಉದಾಹರಣೆ ತಗೊಳ್ಳಿ ನೀವು, ಎಲ್ಲ ಕಡೆ ಅದೇ ಆಗ್ತಾ ಇದೆ. ಸೊ ಇನ್ಸೆಕ್ಯೂರಿಟಿ ಆರಂಭ ಆಗಿತ್ತು. ಶಿವಸೇನೆನ ಹೊಡೆದ್ರು, ಶಿವಸೇನೆನ BJP ಹೊಡೀತು. ಹೊಡೆದಾದ್ಮೇಲೆ ಮತ್ತೆ ಅಲ್ಲಿ ನಿಲ್ತಾ NCPನ ಕೂಡ ಹೊಡೀತು ಅಲ್ಲಿ. ಸೊ ಇದು ಶರದ್ ಪವಾರ್ ಅವರು ಭಾಳ ಪಳಗಿದ ರಾಜಕಾರಣಿ. ಆದರೆ ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರದ ಅಸ್ಮಿತೆ ಜೊತೆಗೆ ತಳುಕಾಕ್ಕೊಂಡಿರೋ, ಅವರ ಹೆಸರು ತಳುಕಾಕ್ಕೊಂಡಿದೆ. ಮಹಾರಾಷ್ಟ್ರದವರು ಶರದ್ ಪವಾರ್ ಬಗ್ಗೆ ಹೆಮ್ಮೆ ಪಡ್ತಾರೆ ಮರಾಠಿಗರು, ಅಂಥದ್ದೊಂದು ಅಭಿಮಾನ ಹೆಮ್ಮೆನ ಅವರು ಸಂಪಾದಿಸಿದ್ದಾರೆ. ಅವ್ರ ಬಗ್ಗೆ ಟೀಕೆಗಳು ಹತ್ತಾರು ಇರ್ಬೋದು, ಆದರೆ ಇದು ವಾಸ್ತವ. ಸೊ NCPನ ಹೊಡಿತಾರೆ, ಶಿವಸೇನೆ ಮತ್ತು ಮಹಾರಾಷ್ಟ್ರ ಜನರ ಜೊತೆಗೆ, ಹಾಂ ಶಿವಸೈನಿಕ, ಹಾಂ ಶಿವಾಜಿ ಜೊತೆಗೆ ತಳಕಾಕ್ಕೊಂಡು, ಭವಾನಿ ಜೊತೆಗೆ ತಳಕಾಕ್ಕೊಂಡಿರೋವಂಥದ್ದು ಕೇಡರ್ ಬೇಸ್ಡ್ ಪಾರ್ಟಿ, ಅದನ್ನು ಹೊಡೆದಾಕ್ತಾರೆ. ಸೊ ಈ ಎರಡೂ ಪಕ್ಷಗಳ, ಪ್ರಾದೇಶಿಕ ಪಕ್ಷಗಳೇನಿತ್ತು, ಮಹಾರಾಷ್ಟ್ರದ ಅಸ್ಮಿತೆನ ಪ್ರತಿನಿಧಿಸುವಂಥ ಪಕ್ಷಗಳು, ಇವುಗಳನ್ನು ಹೊಡೆದಿದ್ದು ಮತದಾರರಿಗೆ ಸಹನೆ ಆಗಲಿಲ್ಲ. ಸೊ ಅದರ ಫಲನ ಬಂದು ನನ್ನ ಹೊಡಿ ಅಂತ ನೀವೇ ಆಹ್ವಾನ ಮಾಡ್ದಂಗೆ ಆಯಿತು. ಇದನ್ನು ಮಾಡದೇ ಇದ್ದರೆ BJP ಇದಕ್ಕಿಂತ ಉತ್ತಮ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಾ ಇತ್ತು. ಬೇಸಿಕ್ಕಾಗಿ ಈ ಪಕ್ಷಗಳನ್ನು ಒಡೆಯೋ ಅಂತ ಒಂದು, ಮತ್ತು ಪಕ್ಷಗಳನ್ನು ಯಾರು ಅಪಹರಿಸಿದರು, ಶಿಂದೆ ಮತ್ತು ಅಜಿತ್ ಪವಾರ್ ಅಪಹರಿಸಿದವ್ರಿಗೂ ಪಾಠ ಕಲಿಸಿದ್ದಾರೆ. ನಿಜವಾದ ಶಿವಸೇನೆ ಯಾವುದು ಅಂತ ಮತದಾರರು ತೋರಿಸ್ಕೊಟ್ಟಿದ್ದಾರೆ, ನಿಜವಾದ NCP ಯಾವುದು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಈ ಅಪಹರಣದ ಹಿಂದಿನ ಹೈಜಾಕ್ ಮಾಡಿದ್ರಲ್ಲ, ಇದರ ಹಿಂದಿನ ಸೂತ್ರಧಾರರು ಅವ್ರಿಗೂ ಕೂಡ 10 ಸೀಟ್ ಕಮ್ಮಿ ಆಗಿದ್ದಾವೆ. ಇವತ್ತು ಅವ್ರಿಗೂ ಪಾಠ ಕಲಿಸಿದ್ದಾರೆ ಮಹಾರಾಷ್ಟ್ರದ ಮತದಾರರು. ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್ ಸಂಬಂಧಪಟ್ಟಂತೆ ಬಹಳ ಒಂದು ಮುಖ್ಯವಾದ ಅಬ್ಸರ್ವೇಷನ್ ಏನಪ್ಪ ಅಂತಂದರೆ, ಮಾನ್ಯ ಮೋದಿಯವರ ಮಾತುಗಳು. ಮೋದಿ ಉದ್ಧವ್ ಠಾಕ್ರೆಗೆ ಸಂಬಂಧಪಟ್ಟಂತೆ ಹೇಳಿದ ಮಾತು ನಕಲಿ ಸಂತಾನ, ಬಾಳಾ ಸಾಹೇಬ್ ಠಾಕ್ರೆ ಕಾ ನಕಲಿ ಸಂತಾನ್ ಅಂತ ಹೇಳಿದ. ನಕಲಿ ಶಿವಸೇನೆ ಅಂತ, ನಕಲಿ ಸಂತಾನ್ ಅದು ಭಾರಿ ಚರ್ಚೆಗೊಳಗಾಯಿತು. ನಕಲಿ ಸಂತಾನ್ ಅನ್ನೋದು ಉದ್ಧವ್ ಠಾಕ್ರೆ, ನಾನು ನಕಲಿನ ಅಸಲಿನ ಈ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತು, ನಾನು ಬಾಳಾ ಠಾಕ್ರೆ ಮಗ ಅಲ್ವಾ ಅಂತ ಹೇಳಿ ನಕಲಿ ಸಂತಾನ್ ಅಂತ ಹೇಳಿದ್ರು ಅವರು. ಒಂದು, ಎರಡನೇದು 82 ವರ್ಷದ ವಯೋವೃದ್ಧ ರಾಜಕಾರಣಿ ಶರದ್ ಪವಾರ್, ಅವ್ರಿಗೆ ಇವ್ರಿಗೆ ಇಷ್ಟ ಇದೆಯೋ ಇಲ್ವೋ ಬಿಟ್ಟಿದ್ದು, ಅವರನ್ನು ಬಟಕ್ ಹುಯಿ ಅಂತದ್ದು, ಬಟಕ್ ಹುಯಿ ಆತ್ಮ, ಬಟಕ್ತಿ ಹುಯಿ ಆತ್ಮ ಹಾಂ, ಬಟಕ್ತಿ ಹುಯಿ ಆತ್ಮ, ಎಲ್ಲೋ ಅಲೆದಾಡ್ತಾ ಇರ್ತಕ್ಕಂಥ ಆತ್ಮ ಅಂತ ಹೇಳಿದ್ರು. ಇದು ಅವ್ರಿಗಿಂತ 6 ವರ್ಷ ಚಿಕ್ಕವರಷ್ಟೇ ಇವರು. ಇವರು ಇನ್ನು ಸ್ವಲ್ಪ, ಇವರು ಕೂಡ ಬಟಕ್, ನಾಳೆ ಸ್ವಲ್ಪ ದಿವಸ ಆದಮೇಲೆ ಬಟಕ್ತೆ ಹುಯಿ ಅಂತ ಯಾರಾದರೂ ಹೇಳ್ಬೋದು. ಅಲ್ಲ, ಅರವಿಂದ್ ಕೇಜ್ರಿವಾಲ್ ಕೇಳಿದ್ರೆ ಇವತ್ತೇ ಹೇಳ್ತಾರೆ ಅವರು. ಹಾಂ, ಅರವಿಂದ್ ಕೇಳಿದ್ರೆ ಇದ್ರೆ
ಸೊ ಒಂದು ನೀ ನಾಚಿಕೆ ಒಂದು ಸಾರ್ವಜನಿಕ ನಡವಳಿಕೆಯ ಘನತೆ ಗಂಭೀರತೆ ಅಂತ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಇಂಥ ಚೀಪ್ ರೇಟ್ ಪಾಲಿಟಿಕ್ಸ್ನ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಆದರೆ ಅವ್ರು ಮಾಡಿದ ರಾಜಕೀಯ ನಂಗೆ ಎರಡು ಮುಖ್ಯವಾದ ಪಕ್ಷಗಳನ್ನ ಹೊಡೆದು ತೊಗೊಂಡೋಗಿದ್ದೆಲ್ಲ ಮಾಡಿದ್ದಲ್ಲದೆ ಅವ್ರು ಮಾಡಿದ ರಾಜಕೀಯ ನೋಡಿ ಇಂಥದ್ದು ಪಬ್ಲಿಕ್ ಡಿಬೇಟ್ ಡಿಸ್ಕೋರ್ಸ್ ಈ ಲೆವೆಲ್ಗೆ ತಂದುಬಿಟ್ರು. ಸೊ ಜನತೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.